ಕಾವೇರಿ ಜಲಾನಯನದ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರೋದ್ರಿಂದ ಆರ್ ಎಸ್ ಡ್ಯಾಮ್ ತುಂಬಿದೆ ಭರ್ತಿಯಾಗಿದೆ ಹಾಗಾಗಿ ಈ ಕೆಆರ್ಎಸ್ ಡ್ಯಾಮ್ನ ಆಸುಪಾಸಿನಲ್ಲಿರುವಂತಹ ಗ್ರಾಮಗಳಿಗೆ ಈಗ ನೆರೆಯ ಭೀತಿ ಎದುರಾಗಿದೆ ಈ ನೆರೆಯ ಭೀತಿಯನ್ನ ನಿವಾರಿಸುವಂತಹ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ ಬನ್ನಿ ನೋಡ್ಕೊಂಡು ಬರೋಣ ಕಾವೇರಿ ಡ್ಯಾಂ ಪ್ರದೇಶದಲ್ಲಿ ಭಾರಿ ಮಳೆ ಜಲಾಶಯ ಭರ್ತಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಕೊಡಗು ಭಾಗದಲ್ಲಿ ನಿರಂತರ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಜೀವನಾಡಿ ಸಾಗರ ಜಲಾಶಯ ತುಂಬಿ ತುಳುಕ್ತಾ ಇದೆ ಜೊತೆಗೆ ಹೇಮಾವತಿ ಹಾಗೂ ಹಾರಂಗಿ ಡ್ಯಾಂಗಳಿಂದ ಹೊರಹರಿವು ಹೆಚ್ಚಳ ಆದ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಉಂಟಾಗಿದೆ ಜಲಾಶಯ ಸಂಪೂರ್ಣ ಭರ್ತಿಯಾದ ಹಿನ್ನೆಲೆಯಲ್ಲಿ ಕಾವೇರಿ ನದಿಗೆ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಕ್ಯೂಸಿಕ್ ನೀರನ್ನ ಹರಿಬಿಡಲಾಗಿದೆ ಕ್ಷಣಕ್ಷಣಕ್ಕೂ ಕೆಆರ್ಎಸ್ ಡ್ಯಾಂನ ಒಳಹರಿವು ಹೆಚ್ಚಾಗ್ತಾ ಇದ್ದು ಜಲಾಶಯದ ಸುರಕ್ಷತಾ ದೃಷ್ಟಿಯಿಂದ ಹೆಚ್ಚಿನ ಪ್ರಮಾಣದ ನೀರನ್ನ ನದಿಗೆ ಹರಿಸಲಾಗ್ತಾ ಇದೆ ಹೀಗಾಗಿ ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿತ್ತು ಸಾರ್ವಜನಿಕರು ನದಿಗೆ ಇಳಿಯದಂತೆ ನೀರಾವರಿ ಇಲಾಖೆ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಕಾವೇರಿ ನದಿ ಪಾತ್ರದ ಪ್ರವಾಸಿ ತಾಣಗಳು ಹಾಗೂ ಧಾರ್ಮಿಕ ತಾಣ ಮುಳುಗಡೆ ಹಂತಕ್ಕೆ ತಲುಪಿದೆ ಶ್ರೀರಂಗಪಟ್ಟಣ ತಾಲೂಕಿನ ರಂಗನಾಥೆಟ್ಟು ಪಕ್ಷಿಧಾಮ ಪಶ್ಚಿಮ ವಾಹಿನಿ ನಿಮಿಷಾಂಬ ದೇವಾಲಯದ ಸ್ನಾನಘಟ್ಟ ಮುಳುಗಡೆಯಾಗಿದ್ದು ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ ಅಲ್ಲದೆ ತಾಲೂಕಿನ ಕೆಲ ಸೇತುವೆಗಳ ಮೇಲೂ ಕೂಡ ಸಂಚಾರ ನಿರ್ಬಂಧಿಸಲಾಗಿದೆ ಇನ್ನು ಕೆಆರ್ಎಸ್ ಜಲಾಶಯ ಸಂಪೂರ್ಣ ಭರ್ತಿಯಾದ ಹಿನ್ನೆಲೆಯಲ್ಲಿ ಕಾವೇರಿ ಒಡಿಗೆ ಸಿಎಂ ಸಿದ್ದರಾಮಯ್ಯ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಬಾಗಿನ ಅರ್ಪಿಸಲಿದ್ದಾರೆ ಮೂರನೇ ಬಾರಿಗೆ ಕೆಆರ್ಎಸ್ ಜಲಾಶಯಕ್ಕೆ ಸಿಎಂ ಬಾಗಿನ ಅರ್ಪಿಸುತ್ತಿರ ಹಿನ್ನೆಲೆಯಲ್ಲಿ ಡ್ಯಾಂ ಬಳಿ ಸಿದ್ಧತಾ ಕಾರ್ಯಗಳು ತರಾತುರಿಯಲ್ಲಿ ನಡೀತಾ ಇದೆ ಸ್ವಚ್ಛತಾ ಕಾರ್ಯ ರಸ್ತೆ ರಿಪೇರಿ ಹಾಗೂ ಕಟ್ಔಟ್ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೆ ಆರ್ ಎಸ್ಗೆ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಈಗಾಗಲೇ ಕೆ ಆರ್ ಎಸ್ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ ನೂರಿಪ್ಪತ್ನಾಲ್ಕು ಅಡಿ ಸಂಪೂರ್ಣವಾಗಿ ನೀರು ಸಂಗ್ರಹವಾಗಿದೆ ಹಾಗಾಗಿ ಡ್ಯಾಮ್ನಿಂದಾಗಿ ಹೊರಹರಿನ ಪ್ರಮಾಣವನ್ನು ಕೂಡ ಹೆಚ್ಚಿಸಲಿಕ್ಕೆ ಈಗಾಗಲೇ ಕಾವೇರಿ ನೀರಾವರಿ ಇಲಾಖೆ ಅಧಿಕಾರಿಗಳು ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ನಲವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಹರಿವು ಬಿಡಲಾಗಿದೆ ಡ್ಯಾಮ್ ಸಂಪೂರ್ಣ ಭರ್ತಿಯಾಗಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಇನ್ಫ್ಲೋ ಕೂಡ ಡ್ಯಾಮ್ಗೆ ಹೆಚ್ಚಾಗ್ತಾ ಇದೆ ಆರ್ ರಂಗಿ ಹಾಗೂ ಹೇಮಾವತಿ ಜಲಾಶಯದಿಂದಲೂ ಕೂಡ ಒಳ ಹರಿವನ್ನ ಹೆಚ್ಚು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಆರ್ ಎಸ್ಗೆ ಮತ್ತಷ್ಟು ಒಳಹರಿವು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಸಂಜೆ ವೇಳೆಗೆ ಐವತ್ತರಿಂದ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನ ಕಾವೇರಿ ನದಿಗೆ ಅರಿಬಿಡುವಂತ ಸಾಧ್ಯತೆ ಕೂಡ ಇದೆ ನೀರಾವರಿ ಇಲಾಖೆಗಳು ಕೂಡ ನದಿಗೆ ನೀರು ಹೊರಿಸಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹ ಪರಿಸ್ಥಿತಿ ಆತಂಕ ಕೂಡ ಎದುರಾಗಿರುವಂಥದ್ದು ಹಾಗಾಗಿ ಕಾವೇರಿ ನದಿ ಪಾತ್ರದಲ್ಲಿರುವಂತಹ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ನೀರಾವರಿ ಇಲಾಖೆ ಅಧಿಕಾರಿಗಳು ಈಗಾಗಲೇ ಸೂಚನೆಯನ್ನ ನೀಡಿರುವಂಥದ್ದು ಬೆಳಗ್ಗೆಯಿಂದಲೂ ಕೂಡ ನಲವತ್ತೆರಡು ಸಾವಿರ ಕ್ಯೂಸೆಕ್ಸ್ ನೀರು ನದಿಯಲ್ಲಿ ಹರಿದು ಹೋಗ್ತಾ ಇದೆ ಸಂಜೆ ವೇಳೆಗೆ ಅದು ಐವತ್ತರಿಂದ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇರುವಂಥದ್ದು ಈಗ ಕಾವೇರಿ ಜಲಾನಯನ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಇನ್ನು ಕೂಡ ಅಲ್ಲಿ ಮಳೆ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆ ಹಾಗಾಗಿ ನ ನೀರಿನ ಮಟ್ಟ ಈಗಾಗಲೇ ಗರಿಷ್ಠ ಮಟ್ಟವನ್ನ ತಲುಪಿರುವಂತ ಹಿನ್ನೆಲೆಯಲ್ಲಿ ಡ್ಯಾಮ್ ನ ಸುರಕ್ಷತಾ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಹೆಚ್ಚಿನ ಪ್ರಮಾಣದ ನೀರನ್ನ ಹೊರಬಿಡುವಂತ ಸಾಧ್ಯತೆ ಇದೆ ನದಿ ಪಾತ್ರದಲ್ಲಿ ಪ್ರವಾಹ ಆತಂಕ ಸೃಷ್ಟಿಯಾಗಿದೆ ನದಿ ಕಾವೇರಿ ನದಿ ಪಾತ್ರದಲ್ಲಿರುವಂತಹ ಸಾಕಷ್ಟು ಪ್ರವಾಸಿ ತಾಣಗಳು ಹಾಗೂ ಧಾರ್ಮಿಕ ತಾಣಗಳು ಕೂಡ ಮುಳುಗಡೆ ಭೀತಿಯನ್ನ ಎದುರಿಸ್ತಾ ಇರುವಂತದ್ದು ಜೊತೆಗೆ ಒಂದಷ್ಟು ಸೇತುವೆಗಳು ಕೂಡ ಮುಳುಗಡೆ ಆಗುವಂತ ಒಂದು ಆತಂಕ ಕೂಡ ಎದುರಾಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಅಲೆಗಳಿಂದ ಈ ಒಂದು ಕೆ ಆರ್ ಎಸ್ ಡ್ಯಾಮ್ ಅಬ್ಬರಿಸ್ತಾ ಇರುವಂತದನ್ನು ಕೂಡ ನೋಡ್ತಾ ಇರ್ಬೋದು ಡ್ಯಾಮ್ ಸಂಪೂರ್ಣವಾಗಿ ಭರ್ತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಡ್ಯಾಮ್ ನ ಮೇಲ್ಭಾಗಕ್ಕೂ ಕೂಡ ಅಲೆಗಳು ಅಬ್ಬರಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇರ್ಬೋದು ಹಾಗಾಗಿ ಸಂಜೆ ವೇಳೆಗೆ ಮತ್ತಷ್ಟು ಹೊರ ಪ್ರಮಾಣ ಹೆಚ್ಚಾಗುತ್ತೆ ಹೆಚ್ಚಿನ ನೀರು ಹೊರಹರಿವು ಬಿಟ್ಟರೆ ಪ್ರವಾಹ ಆತಂಕ ಸೃಷ್ಟಿಯಾಗುತ್ತೆ ಹಾಗಾಗಿ ನದಿ ಪಾತ್ರದಲ್ಲಿರುವಂಥ ಜನರು ಕೂಡ ಎಚ್ಚೆತ್ಕೊಳ್ಬೇಕು ಅನ್ನೋದು ನೀರಾವರಿ ಅಧಿಕಾರಿಗಳ ಒಂದು ಆದೇಶ ಆಗಿರುವಂತದ್ದು ಒಟ್ಟಾರೆ ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕ ಒಂದ್ ಕಡೆ ಆದರೆ ಎರಡು ವರ್ಷದ ಬಳಿಕ ಕೆಆರ್ಎಸ್ ಜಲಾಶಯ ಸಂಪೂರ್ಣ ಭರ್ತಿಯಾಗಿರುವುದು ಜಿಲ್ಲೆಯ ಜನರಲ್ಲಿ ನೆಮ್ಮದಿ ತರಿಸಿದೆ ವಿನಯ್ ಬಸಪ್ಪ ಪಬ್ಲಿಕ್ ಟಿವಿ ಮಂಡ್ಯ